ಭಾರತದ ಪ್ರಮುಖ ಜ್ಯೋತಿಷ್ಯರು ಪಂಡಿತ್ರೀ ಸಾಯಿರಾಮ್ ಭಟ್ ಪ್ರೀತಿ ಪ್ರೇಮ ವಿಚಾರ ಹೆಣ್ಣು ಅಥವಾ ಗಂಡು ವಶೀಕರಣ ಧನವಶ ಜನವಶ ಸಂತಾನ ಇನ್ನು ನಿಮ್ಮ ಯಾವುದೇ ಕಠಿಣ ಹಾಗೂ ಗುಪ್ತ ಸಮಸ್ಯೆಗಳಿಗೆ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ಪರಿಹಾರದಲ್ಲಿ ಓಪನ್ ಚಾಲೆಂಜ್ ಇಂಡಿ ಸಂಪರ್ಕಿಸಿ 9909933145 ನನ್ನ ಹೆಸರು ರಾಖಿ ವಯಸ್ಸು 21 ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ನಮ್ಮೂರಿನ ಕಾಲೇಜೊಂದರಲ್ಲಿ ಡಿಗ್ರಿ ಓದುತ್ತಿದ್ದೇನೆ ನನ್ನ ಅಕ್ಕ ರಾಜಿ ನನಗಿಂತ 4 ವರ್ಷ ದೊಡ್ಡವಳು ಅವಳಿಗೀಗ 25 ವರ್ಷ ಮದುವೆಯಾಗಿ ಇನ್ನೂ ತಿಂಗಳು ಕಳೆದಿಲ್ಲ ಈ ಘಟನೆ ಅವಳ ಮದುವೆಗೂ ಮುಂಚೆ ನಡೆದಿದ್ದು ಅಕ್ಕನಿಗೆ ಒಳ್ಳೆಯ ಹುಡುಗನ ಜೊತೆ ಎಂಗೇಜ್ಮೆಂಟ್ ಆಗಿತ್ತು ಮನೆಯಲ್ಲಿ ಮದುವೆಯ ತಯಾರಿಯೂ ಜೋರಾಗಿತ್ತು ಅದು ಅವಳ ಮೆಹಂದಿ ಶಾಸ್ತ್ರದ ದಿನ ಸಂಜೆಯಾಗುತ್ತಿದ್ದಂತೆ ಮನೆ ರಂಗೇರಿತ್ತು ಕುಣಿದು ಕುಪ್ಪಳಿಸಿ ಊಟ ಮುಗಿಸುವಷ್ಟರಲ್ಲಿ ರಾತ್ರಿಯಾಗಿ ಬಿಟ್ಟಿತು ಎಲ್ಲರಿಗೂ ನಿದ್ರೆ ಎಳೆಯುತ್ತಿದ್ದರಿಂದ ಅವರವರ ಮನೆ ಸೇರಿದರು ನಮ್ಮ ಅತಿ ಹತ್ತಿರದ ಸಂಬಂಧಿಗಳೆಲ್ಲರೂ ಊರಿನೊಳಗೆ ಇದ್ದುದರಿಂದ ನಮ್ಮ ಮನೆಯಲ್ಲಿ ಯಾರೂ ಉಳಿಯಲಿಲ್ಲ ಎಂದಿನಂತೆ ಅಂದು ಕೂಡ ನಾನು ಅಪ್ಪ ಅಮ್ಮ ಮತ್ತು ಮದುಮಗಳು ಮಾತ್ರ ಉಳಿದೆವು ನಾನು ಮತ್ತು ಅಕ್ಕ ಮೊದಲಿಂದಲೂ ತುಂಬಾ ಕ್ಲೋಸ್ ಎಲ್ಲಾ ವಿಷಯ ಶೇರ್ ಮಾಡುತ್ತಿದ್ವಿ ಬೆಡ್ ಕೂಡ ಮನೆಯಲ್ಲಿ ಎರಡೇ ರೂಮ್ ಇರುವುದರಿಂದ ಅದು ಅನಿವಾರ್ಯ ಅಂದು ಸಹ ಎಂದಿನಂತೆ ಮಲಗಲು ಹೊರಟಾಗ ಅಮ್ಮ ಬಂದು ಇವತ್ತು ನಾನು ನಿನ್ನ ಜೊತೆ ಮಲಗುತ್ತೇನೆ ಸಹಾಯಕ್ಕೆ ಬೇಕಾಗಬಹುದು ಎಂದು ಕೇಳಿದಳು ಬೇಡಮ್ಮ ಇರೋ ಕೆಲ ದಿನಗಳಲ್ಲಿ ನಮ್ಮನ್ನು ದೂರ ಮಾಡಬೇಡ ಸಹಾಯ ಬೇಕಾದರೆ ಅವನೇ ಮಾಡುತ್ತಾನೆ ಅಕ್ಕನಿಗೆ ನನ್ನ ಮೇಲಿದ್ದ ಪ್ರೀತಿ ಮತ್ತು ನಂಬಿಕೆಯ ಮಾತುಗಳು ಅವು ಅವಳ ಮಾತಿಗೆ ಮಣಿದು ಅಮ್ಮ ಕೋಣೆ ಸೇರಿದಳು ನಾವು ನಮ್ಮ ಜಾಗದಲ್ಲಿ ಮಲಗಿದೆವು ಎಲ್ಲವೂ ಎಂದಿನಂತೆ ಇತ್ತು ವಿಶೇಷವೆಂದರೆ ಅಕ್ಕನ ಬಳಿ ಹಚ್ಚಿಟ್ಟ ಒಂದು ಹಣತೆಯ ಬೆಳಕು ಅಷ್ಟೇ ದಣಿದಿದ್ದರಿಂದಲೋ ಏನೋ ಬಹು ಬೇಗ ನಿದ್ರೆ ಹತ್ತಿತು ಹೇ ರಾಖಿ ಏಳೋ ಮಧ್ಯರಾತ್ರಿಯಲ್ಲಿ ಅಕ್ಕ ಎಬ್ಬಿಸಿದಳು ಏನಕ್ಕ ಇಷ್ಟೊತ್ತಿನಲ್ಲಿ ಎಂದು ಕಣ್ಣುಚ್ಚುತ್ತಾ ಕೇಳಿದೆ ಹೇ ನಾನು ಬಾತ್ರೂಮ್ಗೆ ಹೋಗ್ಬೇಕು ಬಾಗಿಲು ತೆಗಿ ಎಂದು ಸಹಾಯ ಕೇಳಿದಳು ನಾನು ಅರೆ ನಿದ್ರೆಯಲ್ಲೇ ಬಾಗಿಲು ತೆಗೆದು ಅವಳನ್ನು ಬಾತ್ರೂಮ್ಗೆ ಕರೆದೊಯ್ದೆ ಬೆಳಗ್ಗೆ ಮಾಡಿದ ಅರಿಶಿನ ಸ್ನಾನಕ್ಕೋ ಕೈಗೆ ಹಾಕಿದ ಮೆಹಂದಿಯಿಂದಲೋ ಅಥವಾ ನಾನು ಕಾಣುತ್ತಿದ್ದ ಕನಸಿನ ಕಾರಣಕ್ಕೋ ಅಕ್ಕ ದಿನಕ್ಕಿಂತ ಸುಂದರವಾಗಿ ಕಂಡಳು ಅವಳನ್ನು ನಾನು ಎಂದೂ ಆ ರೀತಿ ನೋಡಿದವನಲ್ಲ ಆಹಾ ನನ್ನ ಅಕ್ಕ ಎಂತಹ ಚೆಲುವೆ ಮುದ್ದು ಮುಖ ಕುಂಭದಂತ ಮೈಮಾಟ ಮಧ್ಯಮ ನಿಲುವು ಸುಂದರ ಉಬ್ಬು ತಗ್ಗುಗಳು ಎಲ್ಲವೂ ನನ್ನ ತಲೆಕೆಡಿಸಿತು ಅವಳನ್ನು ನೋಡುತ್ತಲೇ ಅವಳ ಜೊತೆಗೆ ಬಾತ್ರೂಮ್ ಒಳಗೆ ಹೋಗಿ ಬಿಟ್ಟಿದ್ದೆ ಹೇ ನಿದ್ರೆ ಕಣ್ಣ ಹೊರಗೆ ಹೋಗು ಎಂದು ಅಕ್ಕ ತಳ್ಳಿದಾಗಲೇ ಗೊತ್ತಾಗಿದ್ದು ಹೊರಗೆ ನಿಂತು ಅವಳು ಬರುವುದನ್ನೇ ಕಾಯುತ್ತಿದ್ದೆ ಒಂದೈದು ನಿಮಿಷ ಬಿಟ್ಟು ಹೊರಬಂದವಳು ಹೇ ನೀರು ಹಾಕಿ ಬಾರೋ ಎಂದಳು ನಾನು ಬಾತ್ರೂಮ್ಗೆ ಕಾಲಿಟ್ಟಾಗ ಅವಳ ಉಚ್ಚೆಯ ಘಾಟು ನನ್ನನ್ನು ಪೂರ್ತಿ ಹುಚ್ಚನಾಗಿಸಿತು ಹೇಗೋ ನೀರು ಹಿಡಿದು ಹೊರಬಂದಾಗ ಅಕ್ಕ ಕುಂಟುತ್ತಾ ನಡೆಯುತ್ತಿರೋದು ಕಾಣಿಸಿತು ಏನಾಯಿತು ಅಂತ ವಿಚಾರಿಸಿದ್ದಕ್ಕೆ ಪ್ಯಾಂಟ್ ಲೂಸ್ ಆಗಿದೆ ಅಷ್ಟೇ ಎಂದಳು ನಾನು ಟೈಟ್ ಮಾಡ್ಲ ಎಂದಾಗ ಇಲ್ಲಿ ಬೇಡ ರೂಮ್ ಒಳಗೆ ಹೋಗೋಣ ಅಂತ ಅಳುಕಿಲ್ಲದೆ ಹೇಳಿದಳು ಇಬ್ಬರೂ ರೂಮ್ ಸೇರಿ ಲಾಕ್ ಮಾಡಿಕೊಂಡೆವು ಅವಳು ತನ್ನ ಕೈ ಅಗಲಿಸಿ ನನ್ನನ್ನು ಕರೆದಳು ನನಗೆ ಅವಳ ಟೀ ಶರ್ಟ್ನಲ್ಲಿ ಉಬ್ಬಿ ಬಂದಿದ್ದ 34 ಇಂಚಿನ ಹಣ್ಣುಗಳು ತಲೆ ಕೆಡಿಸಿದವು ಒಂದೊಂದು ಹೆಜ್ಜೆ ಮುಂದೆ ಇಟ್ಟಷ್ಟು ಆಸೆ ಹೆಚ್ಚಾಗಿ ದೇಹ ನಡುಗುತ್ತಿತ್ತು ಹೇಗೋ ಅವಳ ಮುಂದೆ ನಿಂತು ಅವಳ ಮೃದು ಸಂಟಕ್ಕೆ ಕೈ ಇಟ್ಟೆ ಮೆಲ್ಲಗೆ ಅವಳ ಅಂಗಿ ಅನ್ನು ಸ್ವಲ್ಪ ಮೇಲೆತ್ತಿ ಸಡಿಲವಾಗಿದ್ದ ಪ್ಯಾಂಟ್ನ ಲಾಡಿ ಎಳೆದೆ ಅವಳ ದಪ್ಪ ದಪ್ಪ ತಿಕ್ಕಗಳು ಎಷ್ಟು ಸ್ಮೂತ್ ಆಗಿದ್ದವೆಂದರೆ ಅವಳ ಲೂಸ್ ಆದ ಪ್ಯಾಂಟ್ ನಿಲ್ಲದೆ ಕೆಳಗೆ ಜಾರಿ ಬಿಟ್ಟಿತು ಕ್ಷಣಾರ್ಧದಲ್ಲಿ ಅದನ್ನು ಹಿಡಿದು ಲಾಡಿ ಬಿಗಿಗೊಳಿಸಿದೆ ಆದರೆ ನಾನು ಇಷ್ಟು ದಿನ ನೋಡದ ಒಂದು ದೃಶ್ಯ ನನ್ನ ಕಣ್ಣಿಗೆ ಬಿದ್ದಿತ್ತು ಕಾಚ ಧರಿಸಲು ಮರೆತಿದ್ದ ಅಕ್ಕನ ಬೋಳಿಸಿದ ತುಲ್ನ ಉಬ್ಬು ಅರ್ಧ ಚಂದ್ರನಂತ ಅದರ ತುದಿ ನನಗೆ ಒಂದು ಕ್ಷಣ ಮೈಮರೆಸಿದವು ನಡುಗುತ್ತಲೇ ಲಾಡಿ ಬಿಗಿದು ಸೆಡೆದು ನಿಂತ ಸಾಮಾನನ್ನು ಮೇಲಿಂದಲೇ ಉತ್ತಿಕೊಂಡು ಸುಮ್ಮನೆ ಮಲಗಿದೆ ಅಕ್ಕನೂ ಪಕ್ಕದಲ್ಲಿ ಬಂದು ಮಲಗಿದಳು ಎಷ್ಟು ಹೊತ್ತಾದರೂ ನಿದ್ರೆ ಹತ್ತಲಿಲ್ಲ ಕಣ್ಣಿನ ಮುಂದೆ ನಾನು ನೋಡಿದ ಸ್ವರ್ಗವೇ ಬಂದು ಹೋಗುತ್ತಿತ್ತು ಅಕ್ಕ ಮಲಗುವಾಗ ಬ್ರಾ ಧರಿಸುವುದಿಲ್ಲ ಎನ್ನುವುದು ನನಗೆ ಗೊತ್ತಿತ್ತು ಆದರೆ ಕಾಚ ಎಂದು ಯೋಚಿಸಿದೆ ಅದು ಅಲ್ಲದೆ ಮದುವೆಗಾಗಿ ಅವಳು ತುಲ್ ಕ್ವೀನಾಗಿ ಬೋಳಿಸಿದ್ದಾಳೆ ಎಂಬ ವಿಚಾರ ನನಗೆ ಮತ್ತು ತರಿಸಿತು ಭಾವ ಎಷ್ಟೊಂದು ಪುಣ್ಯ ಮಾಡಿರಬೇಕು ಇಂತಹ ತುಲ್ ಸಿಗಲು ಎನಿಸಿತು
ಭಾವನೆಗಿಂತಲೂ ಮೊದಲು ಅಕ್ಕ ನನ್ನವಳು, ಅವಳ ತುಲು ಸಹ ನನಗೆ ಮೊದಲು ಸಿಗಬೇಕು ಎಂಬ ಯೋಚನೆ ಬರಲು ಹೆಚ್ಚೇನು ಸಮಯ ಬೇಕಾಗಲಿಲ್ಲ. ಅದಾಗಲೇ ಆಟದ ಹುಚ್ಚು ಹಿಡಿದವನಿಗೆ ಎಣ್ಣೆ ಹೊಡೆಸಿದಂತಾಯಿತು ಆ ಯೋಚನೆಯಿಂದ. ಹಾಗೆ ಅವಳ ಕಡೆ ಕಣ್ಣು ಹಾಯಿಸಿದೆ. ದೀಪದ ಬೆಳಕಿನಲ್ಲಿ ಉಬ್ಬು ತಗ್ಗುಗಳನ್ನು ನೋಡುತ್ತಾ ಕಾಚದ ಒಳಗೆ ಕೈ ಹಾಕಿ ಆಡಿಸಿಕೊಂಡೆ. ಸಮಾಧಾನ ಸಿಗದೆ ಕಾಚ ಬಿಚ್ಚಿಸಿದು ಮೇಲೆದ್ದು ಅಕ್ಕನ ಬಳಿ ಹೋದೆ. ಅದು ಬೇಸಿಗೆ ಕಾಲ, ಏನನ್ನೂ ಮುಚ್ಚಿಕೊಳ್ಳದೆ ಮಲಗಿದ್ದಳು. ಮೈ ಮೇಲೆ ಇದ್ದ ಒಂದು ಕಾಚವನ್ನು ಬಿಚ್ಚಿ ಎಸೆದಿದ್ದ ನಾನು ಬೆತ್ತಲಾಗಿದ್ದೆ. ಮುಂದಿನ ಎಲ್ಲಾ ಆಟಕ್ಕೂ ಹಾಸಿಗೆ ಸಿದ್ಧವಾಗಿತ್ತು. ಅಕ್ಕನ ಕಾಲ್ ಮೇಲೆ ಕೈ ಆಡಿಸುತ್ತಾ ಅವಳ ಸಂಟ ತಲುಪಿದೆ. ನಿಧಾನವಾಗಿ ಶರ್ಟ ಮೇಲೆತ್ತಿದಾಗ ನುಣುಪಾದ ಹೊಟ್ಟೆ ಕೈಗೆ ತಾಕಿತು. ಹೊಕ್ಕಳು ನನ್ನ ಬೆರಳುಗಳನ್ನು ಕರೆಯುತ್ತಿತ್ತು. ಅದರ ಮೇಲೆ ಕೈ ಆಡಿಸಿ ಮುದ್ದಿಸುತ್ತಾ ಲಾಡಿ ಬಿಚ್ಚಿದೆ. ಅಕ್ಕ ಒಳ್ಳೆ ನಿದ್ರೆಯಲ್ಲಿದ್ದುದರಿಂದ ನಾನು ಸಲೀಸಾಗಿ ಪಾನಟ್ ತೆಗೆದು ನೆಲಕ್ಕೆ ಎಸೆದೆ. ಅವಳ ಅರ್ಧ ದೇಹ ನನ್ನ ಮುಂದೆ ತೆರೆದುಕೊಂಡಿತು. ಅವಳ ಮದರಂಗಿ ಹಚ್ಚಿದ ಪಾದಗಳು, ನುಣುಪಾದ ಮೊಣಕಾಲು, ಬಾಳೆದಿಂಡಿನಂತ ತೊಡೆ ಎಲ್ಲವನ್ನೂ ಮುತ್ತಿಡುತ್ತಾ ಸವರಲು ಶುರು ಮಾಡಿದೆ. ಅವಳ ತುಲ್ ನನಗೆ ಕಾಯುತ್ತಿರುವಂತೆ ಬಾಯಿ ತೆರೆದಿತ್ತು. ಅದರ ಮೇಲೆ ಕೈ ಆಡಿಸಿದಾಗ ಮೈಯೆಲ್ಲಾ ರೋಮಾಂಚನ. ಅದರ ತುಟಿಗಳನ್ನು ಅಗಲಿಸಿ ಒಳಗೆ ಬೆರಳು ಹಾಕಿದಾಗ ಸಿಕ್ಕಿದ ಶಾಖಕ್ಕೆ ನನ್ನ ಸಾಮಾನು ಬಡಿದುಕೊಳ್ಳಲು ಶುರು ಮಾಡಿತು. ಅದನ್ನು ಕೈಯಲ್ಲಿ ಆಡಿಸಿಕೊಳ್ಳುತ್ತಾ ಅವಳ ತುಲ್ ಉಜ್ಜುವುದು, ಬೆವರು ಸುರಿಸುವ ಕೆಲಸ. ನನ್ನ ಬಾಯಲಿಯಿಂದ ಅದಾಗಲೇ ಜೊಲ್ಲು ಸುರಿದು ಹೋಗುತ್ತಿತ್ತು. ಕಾಯುವ ತಾಳ್ಮೆ ಇಲ್ಲದೆ ತುಲ್ಗೆ ಬಾಯಲಿಟ್ಟೆ. ತುಟಿಗಳನ್ನು ಮೆದುವಾಗಿ ಕಚ್ಚಿದಾಗ ನಿದ್ರೆ ಮರೆಯಲ್ಲೇ ಅಂ ಆ ಎಂದು ಮುಲುಗಿದಳು. ಅವಳ ಮುಲುಕಾಟ ನನಗೆ ಸ್ಫೂರ್ತಿ ತುಂಬಿತು. ನಾಲಿಗೆಯನ್ನು ಇನ್ನಷ್ಟು ಆಳಕ್ಕೆ ತಳ್ಳಿ ತುಲ್ನಾ ಒಳಗೋಡೆಯನ್ನೆಲ್ಲ ನೆಕ್ಕತೊಡಗಿದೆ. ಆಹಾ ಆಹಾ ಎಂಬ ಅವಳ ರಾಗ ಜೋರಾಯಿತು. ನನಗೂ ಹೆಚ್ಚಿನ ಸುಖ ಬೇಕೆನಿಸಿದಾಗ ಅವಳ ಮೇಲೆ ಹೋದೆ. ಆಗ ನನಗೆ ಅವಳ ಮೊಳೆಗಳು ಕಣ್ಣಿಗೆ ಬಿದ್ದವು. ಎಷ್ಟೋ ವರ್ಷಗಳಿಂದ ಅವುಗಳನ್ನು ಮುಟ್ಟಬೇಕೆಂಬ ಆಸೆ ಇದ್ದರೂ ಸಾಧ್ಯವಾಗಿರಲಿಲ್ಲ. ಕೆಲವೊಮ್ಮೆ ಇಣುಕಿ ನೋಡಿ ಕಿಚಾಯಿಸುತ್ತಿದ್ದ ಬೆಣ್ಣೆ ಮುದ್ದೆಗಳನ್ನು ಮುದ್ದಿಸುವ ಅವಕಾಶ ಒದಗಿ ಬಂದಿತ್ತು. ತಡಮಾಡದೆ ಅವಳ ಟೀ ಎತ್ತಿದೆ. ಅಕ್ಕ ಅವಳ ದೇಹವನ್ನು ನನ್ನ ತೆಕ್ಕೆಗೆ ಬಿಟ್ಟು ಮಲಗಿದಂತಿತ್ತು. ಅವಳನ್ನು ಬೇತ್ಲೂ ಮಾಡಿದರೂ ನಿದ್ರೆಯಲ್ಲೇ ಇದ್ದಳು. ಎಲ್ಲವೂ ಗೊತ್ತಿದ್ದು ಸುಮ್ಮನಿದ್ದಾಳೆ ಎಂಬ ನಂಬಿಕೆಯಿದೆ. ಧೈರ್ಯ ತಂದುಕೊಂಡೆ. ಬಾಗಿ ಅವಳ ಚೆರ್ರಿ ಹಣ್ಣಿನಂತ ಎದ್ದ ಕೆಂಪು ಮೊಳೆ ತೊಟ್ಟನ್ನು ಬಾಯಲ್ಗೆ ಹಾಕಿಕೊಂಡೆ. ಅವುಗಳನ್ನು ಚೀಪುತ್ತಾ ಮೈ ಮೇಲೆ ಕೈ ಆಡಿಸಿದಾಗ ಕುಸರಾಡಿದಳು. ಅವಳಿಗೆ ಆಗ ಎಚ್ಚರವಾಯಿತೇನೋ ಎನ್ನುವಂತೆ, ಏನೋ ಮಾಡ್ತಿದ್ದೀಯಾ ಬಿಡೋ ಅಂದಳು ನೆಪ ಮಾತ್ರಕ್ಕೆ. ನಾನು ಹಠ ಬಿಡಲಿಲ್ಲ, ಅವಳ ಮೊಳೆಯನ್ನೂ ಬಿಡಲಿಲ್ಲ. ನನ್ನ ಚೀಪುವಿಕೆ ಅತಿಯಾದಾಗ ಅವಳೇ ನನ್ನ ತಲೆಯನ್ನು ಅವಳತ್ತ ಒತ್ತಿಕೊಳ್ಳುತ್ತಾ ಹಾ ಆಮ್ ಎಂದು ತುತಿ ಕಚ್ಚಿಕೊಂಡಳು. ಅಕ್ಕ ಏನು ಮಾಡಿದರೂ ಮಾಡಿಸಿಕೊಳ್ಳುತ್ತಾಳೆ ಎಂಬ ನಂಬಿಕೆ ಬಂದಾಗ ಧೈರ್ಯ ಹೆಚ್ಚಾಯಿತು. ನಿಧಾನವಾಗಿ ತುಣ್ಣೆಯನ್ನು ತುಲ್ನ ಮೇಲೆ ಸವರಿದೆ. ಕಬ್ಬಿಣದ ರಾಡ್ನಂತೆಯೇ ಆಗಿದ್ದ ತುಣ್ಣೆಯ ತುದಿ ಕೆಂಪು ಕಲ್ಲಾಗಿತ್ತು. ಅಕ್ಕನ ಚಿಕ್ಕ ತುಲ್ನ ತೂತದೊಳಗೆ ಅಷ್ಟೊಂದು ಸುಲಭವಾಗಿ ಹೋಗಲಿಲ್ಲ. ಚೂರು ಜೋರಾಗಿ ಒತ್ತಿದಾಗ ಆ ನೋ ಆಮ್ ಆ ಎಂದು ಕಿರುಚಿದಳು. ಪಾಪ ಎಷ್ಟು ನೋವಾಯಿತೋ, ಆದರೆ ನನ್ನ ಆಸೆ ಕೈ ಬಿಡಲು ಮನಸ್ಸಾಗಲಿಲ್ಲ. ಭಾವ ಮಾಡುವುದು ಇದೇ ಅಲ್ಲವೇ, ಆಗ ಆಗುವ ನೋವು ಈಗ ಆದರೆ ಏನು ಎನಿಸಿತು. ಸೊಂಟ ಬಿಗಿಗೊಳಿಸಿ ಬಲವಾಗಿ ಒಂದೇ ಸಮನೆ ತಳ್ಳಿದೆ. ಅಮ್ಮ ಆ ಎಂದು ಕಿರುಚಿ ಬಿಟ್ಟಳು. ನಾನು ಅವಳ ಬಾಯಲೊತ್ತಿ ಹಿಡಿದು ಸಮಾಧಾನ ಮಾಡುತ್ತಿದ್ದೆ. ಅವಳು ನೋವಿನಲ್ಲಿ ಅಳುತ್ತಿದ್ದಳು. ಅವಳ ನೋವು ಮರೆಸಲು ಮೊಳೆ ಹಿಡಿದು ತೊಟ್ಟು ಚೀಪಿದೆ. ಕೆಲ ನಿಮಿಷಗಳು ತುಣ್ಣೆ ತುಲ್ಲಿನ ಒಳಗೆ ಇಟ್ಟು ಅವಳು ರಿಲ್ಯಾಕ್ಸ್ ಆದ ಮೇಲೆ ನಿಧಾನವಾಗಿ ಆಡಿಸಿದೆ. ನನ್ನ ಬಲವನ್ನೆಲ್ಲ ಸೊಂಟಕ್ಕೆ ತಂದುಕೊಂಡು ಹೊಡೆಯಲು ಶುರು ಮಾಡಿದೆ. ಅಕ್ಕ ತನ್ನ ದೇಹವನ್ನು ನನಗೆ ಕೊಟ್ಟು ನನ್ನ ಬೆನ್ನು ಸವರುತ್ತಾ ಕೇದಾಟದ ಸ್ವರ್ಗದಲ್ಲಿ ತೇಲುತ್ತಿದ್ದಳು. ಅದೊಂದು ಕ್ಷಣ ತುಲ್ ಬಿಗಿದಂತೆ ಆಯಿತು. ಬಿಸಿ ಬಿಸಿಯ ನೀರು ನನ್ನ ತುಣ್ಣೆಯನ್ನು ಆವರಿಸಿತು. ಅಕ್ಕ ಪೂರ್ತಿ ಬೆವರಿದ್ದಳು. ನನಗೆ ಇನ್ನೂ ಕೇಯುವ ಮನಸ್ಸಾಯಿತು. ಕೊಟ್ಟ ಕೆಲವೊಂದು ಬಲವಾದ ಏಟುಗಳಿಗೆ ನನ್ನ ತಮ್ಮ ರಸ ಕಾರಿಕೊಂಡ. ಸ್ವಲ್ಪ ಹೊತ್ತಿನಲ್ಲಿ ಮತ್ತೆ ಮಾಡುವ ಆಸೆಯಾಯಿತು, ಆದರೆ ಅವಳು ಒಪ್ಪಲಿಲ್ಲ. ನಿರಾಸೆಯಾದರೂ ಇವತ್ತು ಬೇಡ, ಇನ್ನೊಮ್ಮೆ ಮಾಡೋಣ ಎಂಬ ಅವಳ ಮಾತು ಸಮಾಧಾನ ತಂದಿತು. ಬೆಳಿಗ್ಗೆ ಎದ್ದಾಗ ಪಕ್ಕದಲ್ಲಿ ಅಕ್ಕ ಇರಲಿಲ್ಲ. ಆದರೆ ಅವಳ ಸಂಟ ಊರಿದ ಜಾಗದಲ್ಲಿ ಕೆಂಪಕಲೆ ಕಾಣಿಸಿತು. ಮತ್ತೆ ಮೇಲೆದ್ದು ಮದುವೆಯ ಕೆಲಸದಲ್ಲಿ ಬಿಸಿಯಾದೆ. ಮದುವೆಯಾದ ಮಾರನೇ ದಿನ ಅಕ್ಕನ ಫೋನ್ ಬಂತು. ಏನು ಭಾವ ಚೆನ್ನಾಗಿ ಮಾಡಿದ್ರಾ ಅಂದೆ.
ಮಾಡಿದ್ರು ಆದರೆ ನಿನಗೆ ಸರಿಸಾಟಿ ಇಲ್ಲ ಅಂತ ನಕ್ಕಳು ಮತ್ತೆ ಯಾವಾಗ ಸಿಗ್ತೀಯಾ ಎಂದು ಕೇಳಿದ್ದಕ್ಕೆ ಸದ್ಯದಲ್ಲೇ ಅಂತ ನಾಚುತ್ತಾ ಫೋನ್ ಕಟ್ ಮಾಡಿದಳು